ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಎಲ್ಲ ನಿರೀಕ್ಷೆಗಳು ಹುಸಿಯಾಗಿ ಹೋದವು ಯಾವಾಗ ಮಾರ್ಚ್ ಹತ್ತನೇ ತಾರೀಕು ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಹೊರಗೆ ಬಿತ್ತು ಯಾವಾಗ ಕಾಂಗ್ರೆಸ್ ಪಕ್ಷ ಎಲ್ಲ ಕಡೆ ಹೀನಾತಿಹೀನ ಸೋಲನ್ನು ಕಂಡಿತು ಆ ಸಂದರ್ಭದಲ್ಲಿ ಈ ದೇಶದ ಜನ ಕಾಂಗ್ರೆಸ್ ಕಾರ್ಯಕರ್ತರು ಇನ್ನುಳಿದ ಎಲ್ಲ ಮಾಧ್ಯಮಗಳು ಒಂದು ತೀರ್ಮಾನಕ್ಕೆ ಬಂದವು ಅದೇನೆಂದರೆ ಗಾಂಧಿ ಪರಿವಾರದವರು ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ತಮ್ಮ ಎಲ್ಲ ಪದವಿಗಳಿಂದ ನಿರ್ಗಮಿಸ್ತಾರೆ ಹಂಗಾಮಿ ಅಧ್ಯಕ್ಷರಾಗಿರುವಂಥ ಸೋನಿಯಾ ಗಾಂಧಿಯವರು ತಮ್ಮ ಪದವನ್ನು ತೊರೀತಾರೆ ಬೇರೆದವರಿಗೆ ಅವಕಾಶ ಮಾಡಿಕೊಡ್ತಾರೆ ಕಾಂಗ್ರೆಸ್ಸಿನ ಕಾಯಕಲ್ಪಕ್ಕೆ ಮುನ್ನುಡಿಯನ್ನು ಹಾಡ್ತಾರೆ ಹಾಗಂತ ಎಲ್ಲರೂ ಭಾವಿಸಿದರು ಅದಕ್ಕಿಂತ ಭ್ರಮಿಸಿದ್ದರು ಅಂದರೆ ಹೆಚ್ಚು ಸೂಕ್ತವಾದ ಪದ ಅಂತ ನಾನು ಭಾವಿಸ್ತೇನೆ ಯಥಾ ಪ್ರಕಾರ ಸಭೆ ಶುರುವಾಯಿತು ಸಭೆಯಲ್ಲಿ ಚರ್ಚೆಗಿಂತ ಹೆಚ್ಚಾಗಿ ಗಾಂಧಿ ಪರಿವಾರದವರೇ ಕಾಂಗ್ರೆಸ್ಸನ್ನು ಮುನ್ನಡೆಸಬೇಕು ಈಗಿರುವಂಥ ಸೋನಿಯಾ ಗಾಂಧಿಯವರು ಹಂಗಾಮಿ ಇದ್ದವರು ಅಧ್ಯಕ್ಷರಾಗಿ ಮುಂದುವರಿಬೇಕು ಯಾವುದೇ ರೀತಿಯ ಬದಲಾವಣೆಯ ಅಗತ್ಯ ಇಲ್ಲ ಅಂತ ಅಲ್ಲಿದ್ದಂಥ ಎಲ್ಲ ಪದಾಧಿಕಾರಿಗಳು ಭೋಪರ ಹೇಳಿದರು ಜೈಕಾರ ಕೂಗಿದರು ಘೋಷಣೆಗಳನ್ನು ಕೂಗಿದರು ಮತ್ತು ಯಥಾ ಪ್ರಕಾರ ಗಾಂಧಿ ಪರಿವಾರದ ಕೈಗೆ ಕಾಂಗ್ರೆಸ್ ಹೋಯಿತು ಈ ಕಡೆ ಜಿ ಟ್ವೆಂಟಿ ತ್ರೀ ಯಾವ ಜಿ ಟ್ವೆಂಟಿ ತ್ರೀ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ದಿಕ್ಕೆಟ್ಟು ಹೋಯಿತು ನಮಗೆ ಯಾರಿಗೂ ರಾಜಕೀಯ ಭವಿಷ್ಯವಿಲ್ಲ ಅಂತ ತೀರ್ಮಾನಕ್ಕೆ ಬಂತು ಇಂಥ ಹೀನಾಯ ಸೋಲನ್ನು ನಾವು ನಿರೀಕ್ಷಿಸಿರಲಿಲ್ಲ ಅಂತ ಹೇಳ್ತು ಶೋಚನೀಯ ಸೋಲಿನ ನಂತರ ಕಾಯಕಲ್ಪ ಹೇಗೆ ಅಂತ ಆಲೋಚನೆ ಮಾಡಲಿಕ್ಕೆ ಶುರುವಾಯಿತು ಗುಲಾಮ್ ನಬಿ ಆಜಾದ್ ಅವರ ದಿಲ್ಲಿಯ ನಿವಾಸದಲ್ಲಿ ನಿರಂತರವಾಗಿ ಸಭೆಗಳು ಶುರುವಾದವು ಯಾವ ಶಶಿ ತರೂರು ಯಾವಾಗಲೂ ಗಾಂಧಿ ಫ್ಯಾಮಿಲಿಗೆ ಅತ್ಯಂತ ನಿಷ್ಠರಾಗಿದ್ದರೋ ಅವರ ಪರವಾಗಿ ಮಾತನಾಡ್ತಿದ್ರೋ ಅಂಥ ಶಶಿ ತರೂರು ಕೂಡ ಸಭೆಯಲ್ಲಿ ಭಾಗವಹಿಸಿದರು ಭಾಗವಹಿಸಿ ಈಗ ನಾವು ಇದಕ್ಕೊಂದು ಅಂತಿಮ ಪೂರ್ಣ ವಿರಾಮವನ್ನು ಹಾಡದೆ ಹೋದರೆ ಇದಕ್ಕೊಂದು ಕಾಯಕಲ್ಪ ಮಾಡದೆ ಹೋದರೆ ನಮ್ಗೆ ಯಾರಿಗೂ ರಾಜಕೀಯ ಭವಿಷ್ಯವಿಲ್ಲ ನಾವು ಹೇಗಾದರೂ ಮಾಡಿ ಒತ್ತಡವನ್ನು ತಂದು ಕಾಂಗ್ರೆಸ್ ಪಕ್ಷವನ್ನು ಉಳಿಸಬೇಕು ಅಂತ ಬುಧವಾರ ದಿವಸ ಕೂಟವನ್ನು ಆಯೋಜನೆ ಮಾಡಲಾಯಿತು ಈ ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾದ್ರಾ ಅವರೇ ಪಕ್ಷವನ್ನು ಮುನ್ನಡೆಸಬೇಕು ಹೀಗಾಗಿ ಯಾವ ಜಿ ಟ್ವೆಂಟಿ ತ್ರೀ ಇದೆ ಅವರನ್ನು ಮನವೊಲೈಸುವಂಥ ಕೆಲಸವನ್ನು ಕಮಲ್ನಾಥ್ ಮತ್ತು ಹೂಡಾ ಅವರಿಗೆ ಕೊಡಲಾಯಿತು ಯಾವ ಹೂಡಾ ಅತ್ಯಂತ ನಿಷ್ಠರಾಗಿ ಸೋನಿಯಾ ಅವರ ಜೊತೆ ಓಡಾಡ್ತಾರೋ ಅವರು ಮತ್ತು ಕಮಲ್ನಾಥ್ ಅವರು ಹೋಗಿ ಗುಲಾಮ್ ನಬಿ ಆಜಾದ್ ಅವ್ರ ಜೊತೆ ಮಾತುಕತೆ ಆಡಲಿಕ್ಕೆ ಹೊರಟರು ಭೂಪಿಂದರ್ ಹೂಡಾ ಗುಲಾಮ್ ನಬಿ ಅವರು ಒಂದಷ್ಟು ಷರ್ತುಗಳು ಹಾಕಿದರು ಏನು ಷರ್ತುಗಳು ಮೊದಲೇದಾಗಿ ಎ ಐ ಸಿ ಸಿಯ ಎಂಬತ್ತೇಳನೇ ಅಧ್ಯಕ್ಷರಾಗಿ ಲಾಹು ರಾಹುಲ್ ಗಾಂಧಿಯವರ ಮುಂದುವರಿತಾರೋ ಹೇಗೆ ಎನ್ನುವುದರ ಕುರಿತು ನಮಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡಬೇಕು ಪಾಯಿಂಟ್ ನಂಬರ್ ಒನ್ ಪಕ್ಷದ ಆಂತರಿಕ ಚುನಾವಣೆಗಳು ಅತ್ಯಂತ ಪಾರದರ್ಶಕವಾಗಿ ನಡೆಯಬೇಕು ಈ ಚುನಾವಣೆಯಲ್ಲಿ ಗಾಂಧಿ ಪರಿವಾರದವರಾದಂಥ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾದ್ರಾ ಈ ಮೂರೂ ಜನ ತಟಸ್ಥರಾಗಿರಬೇಕು ಇವರ ಯಾವ ಪಾತ್ರವೂ ಚುನಾವಣೆಯಲ್ಲಿ ಇರಬಾರದು ಮೂರನೆಯದಾಗಿ ರಾಜ್ಯಸಭಾ ಸದಸ್ಯತ್ವಕ್ಕೆ ಯಾರನ್ನು ಆಯ್ಕೆ ಮಾಡ್ತೀರಿ ಅಂತ ಹೇಳ್ತಿರಲ್ಲ ಅದು ಕೂಡ ಪಾರದರ್ಶಕವಾಗಿ ಆಗಬೇಕು ನಮಗೆಲ್ಲರಿಗೂ ಗೊತ್ತಿರಬೇಕು ಹೈಕಮಾಂಡ್ ಅಂದ ತಕ್ಷಣ ಒಂದು ಕುಟುಂಬಕ್ಕೆ ಸೀಮಿತವಾದಂಥದ್ದಲ್ಲ ಇದು ಪಕ್ಷ ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರಜಾಪ್ರಭುತ್ವ ಪಕ್ಷದ ಆಂತರಿಕ ಚಟುವಟಿಕೆಗಳು ನಡೀಬೇಕು ಅದು ಎಲ್ಲರಿಗೂ ನಮ್ಮಂಥ ಹಿರಿಯ ಯಾರು ಮುಖಂಡರಿದ್ದೀವಿ ಎಲ್ಲರಿಗೂ ಗೊತ್ತಾಗಬೇಕು ಪಾರದರ್ಶಕವಾಗಿ ನಡೀಬೇಕು ಈ ರೀತಿಯಾದಂಥ ಒಂಬತ್ತು ತಮ್ಮ ಬೇಡಿಕೆಗಳನ್ನು ಭೂಪೇಂದರ್ ಹೂಡಾ ಹಾಗೂ ಕಮಲ್ನಾಥ್ ಅವ್ರ ಕೈಗೆ ಈ ಗ್ಯಾಂಗು ಜಿ ಟ್ವೆಂಟಿ ತ್ರೀ ಗ್ಯಾಂಗು ಕೊಡುತ್ತೆ ಕೊಟ್ಟ ತಕ್ಷಣ ಇದನ್ನು ನೋಡಿದ ತಕ್ಷಣ ತಬ್ಬಿ ಬಾಗಿಬಿಡ್ತಾರೆ ಕಮಲ್ನಾಥ್ ಯಾಕೆಂದರೆ ಇವೆಲ್ಲವೂ ಗಾಂಧಿ ಪರಿವಾರಕ್ಕೆ ತದ್ವಿರುದ್ಧವಾದಂಥವಿದ್ದಾವೆ ಇಲ್ಲಿ ಪ್ರಜಾಪ್ರಭುತ್ವ ಬರಬೇಕು ಅಂದ ತಕ್ಷಣ ಸೋನಿಯಾ ಗಾಂಧಿ ಇದಕ್ಕೆ ಆಕ್ರೋಶಗೊಳ್ತಾರೆ ಇದನ್ನು ಹೇಗೆ ಸಮಾಧಾನ ಶಮನಗೊಳಿಸಬೇಕು ಅಂತ ಗೊತ್ತಾಗಲಾರದೆ ಶಾಂತಿ ಸಂಧಾನಕಾರರು ವಿಲಿವಿಲಿ ಒದ್ದಾಡ್ತಾ ಇದ್ದಾರೆ ಇದರ ಕುರಿತಾಗಿ ಚರ್ಚೆ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಏನಾಗಬಹುದು ನಡೆದಂಥ ಬೆಳವಣಿಗೆಗಳನ್ನು ತಮಗೆ ತಿಳಿಸ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಾನು ನಿಮ್ಮ ರವೀಂದ್ರ ಜೋಶಿ ನಮ್ಮ ಈ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಸಹಾಯ ಮಾಡ ಬಯಸುವವರು ಕೆಳಗಿರುವಂಥ ಗೂಗಲ್ ಪೇ ಫೋನ್ಪೇಗಳನ್ನು ಬಳಸ್ಕೊಳ್ಬಹುದು ನಮಸ್ಕಾರ